ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಹೋಗೋಣ. ಪಾವಗಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಇವತ್ತು ನಿಗದಿಯಾಗಿದೆ. ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನದಲ್ಲಿ ಪಾವಗಡ ಕ್ಷೇತ್ರದ ಮತದಾರರು ಅಭೂತಪೂರ್ವವಾಗಿ ಸ್ಪಂದಿಸ್ತಾ ಇದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಈ ಅಪ್ಡೇಟ್ಸ್ನ ನೋಡ್ತಾ ಹೋಗೋಣ. ಪಾವಗಡ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಈ ದಿನದ ಮೊದಲ ಸಮೀಕ್ಷೆ. 9:30 ರಿಂದ 12 ಗಂಟೆವರೆಗೂ ಅವಕಾಶ ಇರುತ್ತೆ ಪಾವಗಡ ಕ್ಷೇತ್ರದ ಮತದಾರರಿಗೆ. ಮಧ್ಯಾಹ್ನ 1 ಗಂಟೆ ಲಂಚ್ ಬ್ರೇಕ್ ಬುಲೆಟಿನಲ್ಲಿ ಪಾವಗಡ ಕ್ಷೇತ್ರದ ಫಲಿತಾಂಶ ಪ್ರಕಟ ಆಗುತ್ತೆ. ಕಾಲ್ ಮಾಡಿ ಓಟ್ ಮಾಡಿ ನೀವು ನಿಮ್ಮ ಆಯ್ಕೆಯನ್ನು ತಿಳಿಸಬಹುದು, ಓಟ್ ಮಾಡಬಹುದು. ಮುಂಬರುವ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಹಳಷ್ಟು ಜನಮನ್ನಣೆಯನ್ನು ಗಳಿಸಿರುವಂತಹ ಕಾಲ್ ಮಾಡಿ ಓಟ್ ಮಾಡಿ ಅಭಿಯಾನ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಈಗಾಗಲೇ ಮನೆ ಮಾತಾಗಿದೆ. ಬೆಳಗ್ಗೆ 9:30 ರಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರ್ವೆ ಹರಿದು ಬರ್ತಾ ಇದೆ. ಓಕೆ, ನನ್ನ ಹಿರಿಯ ಸಹೋದ್ಯೋಗಿ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಬಿ ಎ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಓಕೆ ಅರುಣ್, ಪಾವಗಡ ವಿಧಾನಸಭಾ ಕ್ಷೇತ್ರದ ಮತದಾರರು ಅಭೂತಪೂರ್ವವಾಗಿ ಸ್ಪಂದಿಸ್ತಾ ಇದ್ದಾರೆ, ಯಾವ ವಿಚಾರಕ್ಕೆ ಸ್ಪಂದಿಸ್ತಾ ಇದ್ದಾರೆ, ರಾಜಕೀಯ ಹಿನ್ನೆಲೆ ಏನು ಮತ್ತು ಎಲೆಕ್ಷನ್ ಸಬ್ಸ್ಟೆನ್ಸ್ ಚುನಾವಣಾ ವಸ್ತು ಯಾವುದು ಅಂತ ಅಲ್ಲಿಯ ಜನ ಕನ್ಸಿಡರ್ ಮಾಡ್ತಾರೆ, ಸದ್ಯದ ಯಾವ ಇಕ್ವೇಷನ್ಸ್ ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅನ್ನೋದನ್ನು ಅನಲೈಸ್ ಮಾಡ್ತೀರಿ. ಕುಡಿ ಗೋ ಹೆಡ್. ರಾಘವ್, ಇವತ್ತು ನಾವು ತಗೊಂಡಿರುವಂಥ ಕ್ಷೇತ್ರ ಪಾವಗಡ. ಈ ಪಾವಗಡಕ್ಕೆ ಹೆಸರೇ ಯಾಕೆ ಬಂತು? ಅದು ಒಂಥರ ಕುತೂಹಲಕ್ಕೆ ಕಾರಣ ಆಗಿದೆ. ಇದು ಹೇಳಿ ಕೇಳಿ ಬೆಟ್ಟ ಗುಡ್ಡಗಳ ಪ್ರದೇಶ, ದೂರದಿಂದ ನೋಡಿದ್ರೆ ಯಾವುದೋ ಹಾವು ಮಲಗದಂತೆ ಕಾಣುತ್ತೆ. ಪಾಮು ಕೊಂಡ ಆಡು ಭಾಷೆಯಲ್ಲಿ ಪಾವಗಡ ಆಗೋಗಿದೆ. ಒಂದು ರೀತಿ ಹಾವು ಕಣ್ಣಾಗಿ ಕಾಣುತ್ತೆ. ಪಾಪ ಪಾವಗಡದ ಜನರ ಬದುಕು ಕೂಡ ಇದೇ ರೀತಿನೇ. ಅಲ್ಲಿ ಹೇಗೆ ಕಲ್ಲು ಬಂಡೆಗಳಿವೆಯೋ ಅವ್ರ ಬದುಕು ಕೂಡ ಕಲ್ಲಿನಂತೆ ಆಗೋಗಿದೆ. ಮೊದಲಿಂದಲೂ ಕುಡಿಯೋ ನೀರಿನ ತೀವ್ರವಾದಂಥ ಸಮಸ್ಯೆ, ಫ್ಲೋರೈಡ್ ಸಮಸ್ಯೆ ಅಂತೂ ತೀವ್ರವಾಗಿತ್ತು. ಒಂದು ಕಡೆ ಚಿತ್ರದುರ್ಗ, ಇನ್ನೊಂದು ಕಡೆ ಆಂಧ್ರದ ಗಡಿಭಾಗ, ಮತ್ತೊಂದು ಕಡೆ ಈ ಕಡೆ ತುಮಕೂರು, ಬೇರೆಲ್ಲ ಕ್ಷೇತ್ರಗಳಿಗೆಲ್ಲ ಸೌಲಭ್ಯ ಸಿಗುತ್ತೆ, ಪಾವಗಡಕ್ಕೆ ಮಾತ್ರ ಏನೂ ಸಿಗೋದಿಲ್ಲ. ಅತ್ಯಂತ ಕಷ್ಟದ ಬದುಕು, ಜನ ಕಡಲೆಕಾಯಿ ಬೆಳ್ಕೊಂಡು ಅದನ್ನು ಮಾರಾಟ ಮಾಡಿ ಬದುಕಬೇಕಾದಂಥ ಪರಿಸ್ಥಿತಿ ಇತ್ತು. ಒಂದಷ್ಟು ವರ್ಷಗಳ ಹಿಂದೆ ಇದೇ ಪಾವಗಡದಲ್ಲಿ ತೋಳುಗಳ ಕಾಟ ಜಾಸ್ತಿ ಆಗಿತ್ತು, ಮಕ್ಕಳನ್ನ ತೋಳುಗಳು ಎತ್ಕೊಂಡು ಹೋಗ್ತಾ ಇವೆ ಅನ್ನುವಂಥ ಆರೋಪ ಬಂದಿತ್ತು. ಅದಾದ ನಂತರ ನಕ್ಸಲ್ ಕಾಟ, ನಿಮ್ಗೆ ಗೊತ್ತಿರ್ಬೋದು ಪೊಲೀಸರನ್ನ ನಕ್ಸಲರು ಹೊಡೆದಾಕಿದ್ರಲ್ಲ, ಅದು ಇದೇ ಪಾವಗಡದ ಬಳಿನೇ ಆಗಿದ್ದು. ನಕ್ಸಲೀಯರ ಕಾಟ ತೀವ್ರವಾಗಿತ್ತು. ಸದ್ಯ ಈಗ ನಕ್ಸಲರ ಕಾಟ ಕಡಿಮೆ ಆಗಿದೆ, ಮತ್ತೊಂದು ಕಡೆ ತೋಳುಗಳ ಅಪಾಯನೂ ಇಲ್ಲ. ಇತ್ತೀಚೆಗೆ ಏನು ರಾಜ್ಯದ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ಇದೇ ಪಾವಗಡದಲ್ಲೇ ಉದ್ಘಾಟನೆ ಆಗಿರುವಂಥದ್ದು ಎಲ್ರಿಗೂ ಗೊತ್ತಿದೆ. ಇವೆಲ್ಲ ಬಂದ ಸ್ವಲ್ಪ ಪಾವಗಡದ ಜನರ ಬದುಕು ಒಂಚೂರು ಬದಲಾಗಿದೆ. ಅದೇನೇ ಇದ್ಕೊಳ್ಳಿ, ಈಗ ಎಲೆಕ್ಷನ್ ಕಾವು. ಒಂದು ಕಡೆ ಬಿಸಿಲೇರ್ತಾ ಇದೆ, ವಿಪರೀತ ಬಿಸಿಲು, ಬಂಡೆಗಳ ಕಾದು ಜನ ಓಡಾಡೋಕ್ಕೆ ಆಗಲ್ಲ ಅನ್ನುವಂಥ ಪರಿಸ್ಥಿತಿ. ಅದ್ರ ಮೇಲೆ ಈಗ ಎಲೆಕ್ಷನ್ ಕಾವು ಕೂಡ ಪಾವಗಡದಲ್ಲಿ ಏರಿದೆ. ಈ ಮೊದಲು ಇಲ್ಲಿ ಶಾಸಕರಾಗಿದ್ದಂಥವರು ಹಾಲಿ ಶಾಸಕರು ವೆಂಕಟರಮಣಯ್ಯನವರು, ನಿಮ್ಗೆ ಗೊತ್ತಿರಬೇಕು ಈ ವ್ಯಕ್ತಿಯಂತೂ ಪಕ್ಷೇತರರಾಗಿ ಮೊದಲು ಗೆದ್ದು ಬಂದರು 2020 ಗೌರ್ಮೆಂಟಲ್ಲಿ. ನಂತರ ಯಡಿಯೂರಪ್ಪ ಅವರ ಸರ್ಕಾರಕ್ಕೆ ಪಕ್ಷೇತರರಾಗಿ ಸಪೋರ್ಟ್ ಮಾಡಿದ್ದ 5 ಜನರಲ್ಲಿ ಇವರು ಕೂಡ ಒಬ್ಬರಾಗಿದ್ದರು. ಅದಾದ ಬಳಿಕ ಅವರು ಕಾಂಗ್ರೆಸ್ ಜಾಯಿನ್ ಆಗಿ ಕಳೆದ ಬಾರಿ ಕಾಂಗ್ರೆಸ್ಸಿಂದ ಗೆದ್ದು ಬಂದಿದ್ದಾರೆ. ಈ ಸರಿ ಮತ್ತದೇ ವೆಂಕಟರಮಣಪ್ಪ ಅವ್ರಿಗೆ ಟಿಕೆಟ್ ಕೊಡ್ತಾರೋ ಅಥವಾ ಅವ್ರ ಮಗನಿಗೆ ಟಿಕೆಟ್ ಕೊಡ್ತಾರೋ ಕಾಂಗ್ರೆಸ್ಸಿಂದ ಗೊತ್ತಿಲ್ಲ. ಅಪ್ಪ ಮಗ ಇಬ್ಬರೂ ಕೂಡ ತುರುಸಿನ ಕಾಂಪಿಟೇಷನ್ನಲ್ಲಿದ್ದಾರೆ. ಇಬ್ಬರಲ್ಲಿ ಯಾರು ಟಿಕೆಟ್ ಸಿಗುತ್ತೋ ಗೊತ್ತಿಲ್ಲ. ಇಬ್ಬರು ಆಗಲೇ ರೆಡಿಯಾಗಿ ಕ್ಷೇತ್ರ ತುಂಬ ಓಡಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಮಾಜಿ ಶಾಸಕ ತಿಮ್ಮರಾಯಪ್ಪ ಕಳೆದ ಬಾರಿ JDSಯಿಂದ ಸ್ಪರ್ಧೆ ಮಾಡಿ ಸೋತಿದ್ರು. ಈ ಬಾರಿ ಮತ್ತದೇ ತಿಮ್ಮರಾಯಪ್ಪ ಅವ್ರಿಗೇ JDS ಟಿಕೆಟ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. BJPಯಿಂದ GV ಬಲರಾಮ್ ಅನ್ನೋರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇಲ್ಲಿ ಬಲರಾಮ್ ಸ್ಪರ್ಧೆ ಮಾಡ್ತಾರೆ ಅನ್ನೋಕ್ಕಿಂತ ಹೆಚ್ಚಾಗಿ ಕೇಂದ್ರ ಸಚಿವ ನಾರಾಯಣ ಸ್ವಾಮಿ ಇದ್ದಾರಲ್ಲ, ನಾರಾಯಣ ಸ್ವಾಮಿ ಅವರಿಗೆ ಪಾವಗಡ ಕ್ಷೇತ್ರದ ಉಸ್ತುವಾರಿ ನೀಡಲಾಗಿದೆ. ಹಾಗಾಗಿ ಒಂದು ರೀತಿ ನಾರಾಯಣ ಸ್ವಾಮಿನೇ ಇಲ್ಲಿ BJP ಅಭ್ಯರ್ಥಿ ಏನೋ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇಡೀ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋಣ ಸ್ಪರ್ಧೆ ಏರ್ಪಡುವಂಥ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇದೆ. ಪಾವಗಡದ ಪಾಮು ಕೊಂಡದ ಜನ ಯಾರನ್ನ ಆಯ್ಕೆ ಮಾಡ್ತಾರೆ, ವೆಂಕಟರಮಣಪ್ಪ ಅವ್ರ ಮಗನೋ ಅಥವಾ ತಿಮ್ಮರಾಯಪ್ಪನೋ ಅಥವಾ BJPಯ ಬಲರಾಮ್ನೋ ಯಾರನ್ನ ಆಯ್ಕೆ ಮಾಡ್ತಾರೆ ನೋಡೋಣ. 12 ಗಂಟೆವರೆಗೂ ಸಮಯಾವಕಾಶ ಇದೆ, ಜನ ಕಾಲ್ ಮಾಡ್ತಾ ಇದ್ದಾರೆ. ವೆಂಕಟರಮಣಪ್ಪನೋ ಎಲ್ಲವನ್ನೂ ಕೂಡ ಕಾದು ನೋಡೋಣ. ಥ್ಯಾಂಕ್ ಯು ಅರುಣ್.